ನ್ಯೂಸ್ ನೈನ್ಟುಡೆಗೆ ಸ್ವಾಗತ. ನಾನು ಸೌಮ್ಯ ಶೇಷಗಿರಿಹಳ್ಳಿ. ಇಂದಿನ ಮುಖ್ಯಾಂಶಗಳು: ಕೈ ಸಚಿವರಿಗೆ ವರಿಷ್ಠರ ಪಾಠ, ಸಿಎಂ ಡಿಸಿಎಂ ಸಚಿವರು ಸೇರಿದಂತೆ ಎಲ್ಲರಿಗೂ ಏನು ಹೈಕಮಾಂಡ್ ಡೆಲ್ಲಿಗೆ ಕರೆದಿರುವಂತದ್ದು ಇದೇ ತಿಂಗಳ 21ನೇ ತಾರೀಕಿಗೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನಿದೆ, ಆ ಒಂದು ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿದು 1 ತಿಂಗಳಾಗ್ತಾ ಬಂತು. ಅದೇ ರೀತಿ ಅವರು ಘೋಷಣೆ ಮಾಡಿದಂತಹ ಏನು 5 ಗ್ಯಾರಂಟಿಗಳಿದ್ವು, ಆ 5 ಗ್ಯಾರಂಟಿಗಳ ಪೂರೈಕೆಯಲ್ಲಿ ಸರ್ಕಾರ ಒಂದ್ ಕಡೆ ಎಲ್ಲಾದ್ರೂ ಎಡುತ್ತಿದ್ಯಾ ಅಂತ ಹೇಳ್ಕೊಂಡು ಹೈಕಮಾಂಡ್ ಗೆ ಡೌಟ್ ಬಂದಿದೆ ಅನ್ಸುತ್ತೆ. ಹಾಗಾಗಿ ಇದೇ ತಿಂಗಳ 21ರಂದು ದೆಹಲಿಯಲ್ಲಿ ಏನು ಮುಖ್ಯಮಂತ್ರಿ ಆಗಿರಬಹುದು ಮತ್ತು ಉಪ ಮುಖ್ಯಮಂತ್ರಿ ಮತ್ತು ಸರ್ಕಾರದ ಎಲ್ಲಾ ಸಚಿವರೇನಿದ್ದಾರೆ ಆ ಅಷ್ಟು ಸಚಿವರನ್ನು ಹೈಕಮಾಂಡ್ ಡೆಲ್ಲಿಗೆ ಕರೆದಿರುವಂತದ್ದು. ಇನ್ನು ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಕಾರ್ಯ ಚುರುಕು ಆಗಿರುವಂತದ್ದು. ಬೆಂಗಳೂರಿನ ಸ್ವತಂತ್ರ ಉದ್ಯಾನವನ ಅಂದ್ರೆ ಫ್ರೀಡಂ ಪಾರ್ಕ್, ಬೆಂಗಳೂರಿನ ಫ್ರೀಡಂ ಪಾರ್ಕಿಗೆ ರಾಜ್ಯದ ಮೊಟ್ಟ ಮೊದಲ ಸುಮಾರು 17 ಅಡಿ ಎತ್ತರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕಂಚಿನ ಪ್ರತಿಭೆಯನ್ನು ಒಂದು ಸ್ಥಾಪನೆ ಮಾಡಲಿಕ್ಕೆ ಒಂದಷ್ಟು ಕ್ಷಣಗಣನೆಗಳಿಗೆ ಕಾಯ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಇನ್ನು ತಯಾರಿಕಾ ಸ್ಥಳಕ್ಕೆ ಬಿಬಿಎಂಪಿ ಅಧಿಕಾರಿ ಮತ್ತು ನೌಕರರ ಸಂಘದ ಅಧ್ಯಕ್ಷ ಎ. ಅಮೃತ್ ರಾಜ್ ಮತ್ತಿತರರು ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ನಾವೆಲ್ಲಿ ಈ ಒಂದು ವಿಷಯಸ್ ನ ನೋಡಬಹುದು ಅಂದ್ರೆ ಕರ್ನಾಟಕ ರಾಜ್ಯದ ನಮ್ಮ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ 17 ಅಡಿ ಎತ್ತರದ ಕಂಚಿನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಸ್ಥಾಪನೆ ಮಾಡಬೇಕಾಗಿ ಇವರೊಂದು ಪ್ಲಾನ್ ಮಾಡಿರುವಂತದ್ದು ಅಥವಾ ಇವರು ಒಂದು ನಿಯೋಜನೆ ಅಥವಾ ಯೋಜನೆ ಮಾಡಿಕೊಂಡಿರುವಂತದ್ದು. ಇನ್ನು ಇವತ್ತು ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದೇನಂತ ಹೇಳಿದ್ರೆ ಮತಾಂಧರಿಗೆ ತಕ್ಕ ಶಾಸ್ತಿ ಮಾಡ್ತೀವಿ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಏನದು ವಿಚಾರ ಅಂತ ನೋಡೋದಾದ್ರೆ, ಕಾನೂನು ಕೈಗೆತ್ತಿಕೊಳ್ಳುವ ಮತಾಂಧರಿಗೆ, ಅನೈತಿಕ ಪೊಲೀಸ್ಗಿರಿಗೆ, ಜಾತಿ ಧರ್ಮದ ಹೆಸರಿನಲ್ಲಿ ಕಾನೂನು ಕೈಗೆತ್ತಿಕೊಳ್ಳುವವರಿಗೆ ತಕ್ಕ ಶಾಸ್ತಿ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ವಂಚನೆಗೊಳಗಾಗಿದ್ದ 6 ಕುಟುಂಬಗಳಿಗೆ ತಲಾ 25 ಲಕ್ಷ ರೂಪಾಯಿಯಂತೆ ತಮ್ಮ ಗೃಹ ಕಚೇರಿಯಾದ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಚೆಕ್ ವಿತರಣೆ ಮಾಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 9 ಟುಡೇ ಕನ್ನಡ.